ಈಗ ರೆಡಿ ಆಗೈತೆ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಲೆ. ಇದನ್ನ ಕಟಗ ರೊಟ್ಟಿ ಆಮೇಲೆ ಬಿಸಿ ರೊಟ್ಟಿ ಜೊತೆ ತಿಂದ್ರೆ ಬಹಳ ಚಲೋ ಇರ್ತೈತ್ರಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಮತ್ತು ಖುಷಿಯಾಗಿ ಅದೇನಂತ ಅನ್ಕೊಳಕತ್ತೀನಿ. ಟೈಟಲ್ ನೋಡಿದ್ರೆ ಇವತ್ತು ಗೊತ್ತಾಗಿರ್ಬೋದು ನಿಮಗೆ, ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಪುಂಡಿ ಪಲ್ಲೆ ಹೆಂಗೆ ಮಾಡೋದಂತ ಹೇಳಿ ತಿಳಿಸ್ಕೊಡಕತ್ತೀನಿ. ಅದರೊಳಗೆ ಏನು ವಿಶೇಷತೆ ಅಂದರೆ ಇವತ್ತಿನ ದಿನ ಇದ್ರ ಬಗ್ಗೆ ನಮ್ಮನ್ನು ಹೇಳಕತ್ತಾನ, ನೀವು ನೋಡ್ರಿ ಕಲೀರಿ ಮತ್ತು ಮಾಡ್ರಿ ಅಂತ ಕೇಳ್ಕೊತೀನಿ. ನೋಡೋಣ ಬರ್ರಿ ಹೆಂಗೆ ಮಾಡೋದಂತ. ನಮಸ್ಕಾರ ಸ್ನೇಹಿತರೆ, ಈಗ ಪುಂಡಿ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತೇಳಿ ನೋಡೋಣ ಬರ್ರಿ. ಮೊದಲೇದಾಗಿ ಮೆಂತ್ಯ ಬೇಕ್ರಿ, ಉಪ್ಪು, ಕಡ್ಲೆಬೇಳೆ, ಕೊತ್ತಂಬರಿ ಸೊಪ್ಪು, ಅರಶಿನ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಎಣ್ಣೆ, ಒಂದು ನಾಲ್ಕು ಮೆಣಸಿನ್ಕಾಯಿ, ಕೇಸರಿ ರವ ಮತ್ತು ಪುಂಡಿ ಪಲ್ಯ ಬೇಕ್ರಿ. ಈಗ ಒಲೆ ಮ್ಯಾಗ ನೀರು ಕಾಯಕ್ಕೆ ಇಟ್ಕೊಳ್ಳೋಣ್ರಿ. ಎರಡು ಗ್ಲಾಸ್ ನೀರು ಕಾಯಕ್ಕೆ ಇಟ್ಕೊಂಡೀವಿ, ಅದು ಸ್ವಲ್ಪ ಉಗ ಬರೋದವರೆಗೂ ವೇಟ್ ಮಾಡ್ಬೇಕು. ಈಗ ನೀರು ಬಾಯ್ಲ್ ಆಗತ್ತಂತೈತಿ, ಈ ಸದ ಪುಂಡಿ ಪಲ್ಯ ಹಾಕೋಣ್ರಿ. ಒಂದು ಕಟ್ ಪುಂಡಿ ಪಲ್ಯ ತಗೊಂಡೀವ್ರಿ, ಅದು ಈಗ ನೀರು ಬಾಯ್ಲ್ ಆಗತ್ತಂತೈತಿ, ಅದ್ರಾಗ ಹಾಕೀವಿ. ಈಗ ಒಂದು 10 ನಿಮಿಷ ಇದನ್ನು ಬಾಯ್ಲ್ ಮಾಡೋಣ್ರಿ. ಈಗ ಪುಂಡಿ ಈ ಪುಂಡಿ ಪಲ್ಯಗ ಕಲ್ಲನ್ ಚಟ್ನಿ ರೆಡಿ ಮಾಡ್ಕೊಳೋಮ್ರಿ. ಮೊದಲು ಮೆಣಸಿನ್ಕಾಯಿ ಹಾಕೊಳೋಮ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ, ಇವೆಲ್ಲ ಚಂದಾಗ ಜಜ್ಕೋಬೇಕ್ರಿ. ಇದು ತಲ್ಲಾಗ ಹರ್ಕೋಬೇಕ್ರಿ, ಅಂದ್ರಗನ ರುಚಿ ಬರ್ತೈತಿ. ಇದು ಇದು ತಲ್ಲಾಗ ಹರ್ಕೊಂಡ್ರೆ ಎಷ್ಟು ರುಚಿ ಬರ್ತೈತಪ್ಪ ಅಂತಂದ್ರೆ ಭಾರಿ ರುಚಿ ಬರ್ತೈತ್ರಿ. ನಿಮ್ಮ ಮನ್ಯಾಗ ಇಂಥ ಕಲ್ಲು ಇರಲಿಲ್ಲಪ್ಪ ಅಂತಂದ್ರೆ ನೀವು ಮಿಕ್ಸಿಗೂ ಹಾಕೋಬಹುದು, ಆದ್ರೆ ಪೂರ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಕು. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ನಾವು ಅದನ್ನ ಕಲ್ಲನ್ ಚಟ್ನಿ ರೆಡಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದು 10 ನಿಮಿಷ ಬಾಯ್ಲ್ ಆಗೈತಿ, ಈ ಸದ್ಯ ಇದನ್ನ ಹೆಂಗ್ ಬಸ್ಕೊಳ್ಳೋದು ಅಂತೇಳಿ ತೋರಿಸ್ತೇವ್ರಿ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ಇದ್ರ ಒಗ್ಗರಣೆ ಮ್ಯಾಗ ಒಂದು ಪ್ಲೇಟ್ ಇಟ್ಕೊಂಡ್ರಿ, ಅದನ್ನೊಂದು ಪಾತ್ರೆ ಒಳಗೆ ಬಸಿಮ್ರಿ. ಈಗ ನೀರೆಲ್ಲ ಬಸ್ಕೊಂಡಿವ್ರಿ ಇದನ್ನ,
ಈ ಸಾದ ಪುಂಡಿ ಪಲ್ಲೆ ಮಾಡಿ ತೋರಿಸ್ ಪುಂಡಿ ಪಲ್ಲೆಕ್ಕೆ ಹುಳಿ ಜಾಸ್ತಿ ಇರೋದ್ರಿಂದ ಅದನ್ನು ಕುದಿಸಿದ ನೀರೇನೈತಲ್ರಿ ಅದನ್ನು ಬಸಗೊಂದು ಸಪ್ರೇಟ್ ತಗೋತೀವಿ. ಇದು ಉಪಯೋಗ ಆಗತ್ರಿ ಪುಂಡಿ ಪಲ್ಲೆ ಬಸದ ನೀರೇನೈತಲ್ಲ ಇದನ್ನು ನೀವು ಬೆಳ್ಳಿ ಸಾಮಾನು ಏನಾರ ಹೊಲಸಾಗಿದ್ವಪ್ಪ ಅಂತಂದ್ರೆ ಅದ್ರಾಗ ನೀವು ನೆನೆಕಿಟ್ರೆ ಅಂದ್ರೆ ಎಲ್ಲ ಬೆಳ್ಳಿ ಸಾಮಾನು ಸ್ವಚ್ಛ ಆಗ್ತಾವ್ರಿ ಯೂಸ್ ಮಾಡ್ಕೋಬಹುದು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ್ರಿ. ಈ ರವ ಏನಿತ್ತಲ್ರಿ ಅದು ನೆನೆಯಕ್ಕೆ ಇಟ್ಕೊಂಡಿದ್ವಿ ಒಂದೆರಡು ಚಮಚ ಗೋಧಿ ಹಿಟ್ಟೊಳಗೆ ಜೋಳದಿ ಈ ರವ ಏನೈತಲ್ರಿ ಇದು ನೆನೆಯಕ್ಕೆ ಇಟ್ಕೊಂಡಿದ್ವಿ ಎರಡು ಚಮಚ ಜೋಳದ ಹಿಟ್ಟೊಳಗೆ ನೆನೆಯಕ್ಕೆ ಇಟ್ಟಿದ್ವಿ. ಇದನ್ನ ಐದು ನಿಮಿಷ ಸಣ್ಣ ಒಲೆ ಮೇಲೆ ಕುದಿಸೋಣ. ಮೆಂತ್ಯ ಹಾಕೋಣ್ರಿ, ಸ್ವಲ್ಪ ನೀರು ಹಾಕೋಣ. ಈಗ ಮ್ಯಾಲೆ ಮುಚ್ಚಿ ಸಣ್ಣ ಒಲೆ ಒಳಗೆ ಒಂದು ಐದು ನಿಮಿಷ ಕುದಿ ಹಾಕ್ಬಿಡೋಣ. ಈಗ ಸ್ವಲ್ಪ ಕಡ್ಲಿ ಬೇಳೆ ಹಾಕೊಂಡ್ರಿ, ಶೇಂಗಾ ಇದ್ರೆ ಶೇಂಗಾನೂ ಹಾಕೋಬಹುದು ಅದು ಆಪ್ಷನಲ್, ಹಾಕ್ಲಿಲ್ಲ ಅಂದ್ರೆ ನಡೀತೈತೆ. ಇದನ್ನ ಸ್ವಲ್ಪ ಮಗಚ್ಕೊಳ್ಳೋಣ್ರಿ. ಈಗ ಇದಕ್ಕೆ ಮೂರು ಚಮಚ ಎಣ್ಣೆ ಹಾಕೊಂಡ್ರಿ. ಸ್ವಲ್ಪ ಅರಶಿನ ಕುಡಿಯಿರಿ ಒಂದು ಅರ್ಧ ಚಮಚ. ಈಗೇನು ನಾವು ಕಲ್ಲನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಚಂದಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಮಗಚ್ಕೋಬೇಕು. ಮಗಚ್ಕೊಳಕ್ಕೆ ಇಂಥದ್ದು ಒಂದು ಹುಟ್ಟಿದ್ರೆ ಚೆಂದಾಗುತ್ತೆ. ಇದನ್ನು ಸಣ್ಣ ಒಲೆ ಮ್ಯಾಗಿಟ್ಟು ನಾವು ಎಷ್ಟು ಮಗಿಸ್ತೀವಿ ಅಷ್ಟು ರುಚಿ ಬರ್ತೈತ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಇನ್ನು ಒಂದು ನಿಮಿಷ ಬಾಯ್ಲ್ ಮಾಡೋಣ. ಅದನ್ನ ಕೆಳಗೆ ಇಳಿಸ್ಬಿಡ್ಬೇಕು. ಈಗ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ರೀ. ಈಗ ರೆಡಿ ಆಗೈತೆ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ. ಇದನ್ನ ಕಟಗ ರೊಟ್ಟಿ ಆಮೇಲೆ ಬಿಸಿ ರೊಟ್ಟಿ ಜೊತೆ ತಿಂದ್ರೆ ಬಹಳ ಚಲೋ ಇರ್ತೈತ್ರಿ. ಇದು ನಿಮಗೆ ಎರಡು ದಿನ ಮೂರು ದಿನ ಇಟ್ಟರು ಕೆಡೋದಿಲ್ರಿ. ನೀವೆಲ್ಲರ ಟೂರಿಗೆ ಹೋಗೋದಿತ್ತಂದ್ರೆ ಎಲ್ಲರ ಹೋಗೋದಿತ್ತಂದ್ರೆ ಇದನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಎಮರ್ಜೆನ್ಸಿ ಒಳಗೆ ತಿನ್ನಾಕ ಭಾಳ ಚಲೋ ಅನಿಸ್ತೈತ್ರಿ. ಇದ್ರ ಜೊತೆ ಎಣ್ಣೆ ಹಾಕೊಂಡು ತಿಂದ್ರೆ ಭಾಳ ಚಲೋ ಅನಿಸ್ತೈತ್ರಿ. ಇದು ಹೆಂಗಾಗೈತೆ ಅನ್ನೋದು ನೀವು ಮಾಡ್ರಿ, ಮಾಡಿ ನೋಡ್ರಿ, ನೋಡಿ ಕಮೆಂಟ್ ಮಾಡ್ರಿ, ತಿಳಿಸ್ರಿ. ನೋಡ್ರಿ ಇಷ್ಟೊತ್ತನ ಪುಂಡಿ ಪಲ್ಯ ಮಾಡೋದು ಹೆಂಗಂತೇಳಿ.
ನಮ್ಮ ಅನ್ನ ಹೇಳ್ಕೊಟ್ನಲ್ಲ ನಿಮ್ಮೆಲ್ಲರಿಗೂ ಮೇ ಬಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು